ನನ್ನನ್ನು ಸಂಪೂರ್ಣ ತಮ್ಮತ್ತ ಸೆಳೆದುಕೊಂಡಂತಹ ಕಾಂತ ಶಕ್ತಿ ನೀವು, ಪಕ್ಕನ ಕಾಂತ ಶಕ್ತಿಯೇ ಕುಂದಿ ಹೋಯಿತು. ಆ ಶಕ್ತಿಯನ್ನು ತಾನು ಕಳಕೊಂಡಿದೆಯೋ ಎನ್ನುವಂತಹ ರೀತಿಯಲ್ಲಿ ನನ್ನಲ್ಲೋ ನಿನ್ನಲ್ಲೋ, ಸತ್ಯಭಾಮೆಯೇ ಬೇರೆ ಕೃಷ್ಣನೇ ಬೇರೆ ಎನ್ನುವಂತಹ ರೀತಿಯಲ್ಲಿ ಅಲ್ಲ. ನಿಮ್ಮ ನಗು ಏನು ಹೊಸ್ತಲ್ಲ, ಸರಿ ನಗದೇ ಇರುವಂತಹ ಕೃಷ್ಣನ ನೋಡಿದವರೇ ಇಲ್ಲ. ನಗ್ತಾನೆ ಕೃಷ್ಣ, ಕೊಲ್ಲುವುದಿದ್ರು ನಗೋದು, ಓಡುವುದಿದ್ರು ನಗಾಡಿಕೊಂಡೇ ಓಡುವುದು, ಎಲ್ಲ ಕೃಷ್ಣನ ಕ್ರಮ ಅದು. ಆದರೆ ಅಂತೂ ಉಳಿದವರು ನಗುವುದಕ್ಕಿಂತ ನಾವೇ ನಗ್ತಾ ಓಡುವುದು ಒಳ್ಳೇದಲ್ವೋ? ಹೌದಪ್ಪ, ಹೌದೇ ಹೌದು. ಆದರೆ ಈಗ ನಾನು ಕೇಳುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ಇಷ್ಟು ದೀರ್ಘಕಾಲದಿಂದ ನಮ್ಮ ದಾಂಪತ್ಯ ಇದೆ, ನಾವೆಂಟು ಮಂದಿ ಇದ್ದೇವೆ ಜೊತೆಯಲ್ಲಿ. ನಿಮ್ಮ ಎಲ್ಲ ಬಗೆಗಳ ನಗೆಗಳನ್ನು ನೋಡಿ ಆಗಿದೆ ನಾವು. ಸರಿ, ಈ ವಿಧದ ನಗುವನ್ನು ನೋಡಲಿಲ್ಲ. ಓ, ಇದು ಹೊಸ ವಿಧದ? ಹೌದು 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 ಹೌದು. ಆವಾಗ ನಮ್ಮಲ್ಲಿ ನಾನೇ ತರ್ಕಿಸಿಕೊಳ್ಳೋದು. ಈಗ ನಿಮ್ಮಲ್ಲಿ ಕೇಳೋದು ನಾನು, ಏನು ಮುಚ್ಚುಮರೆ ಅಂತದ್ದು? ಏನು ಹೌದಪ್ಪ, ಗಂಡ ಹೆಂಡತಿಯ ಮಧ್ಯೆ ಮುಚ್ಚುಮರೆ ಏನು? ಈಗ ನಾವು ಎಂಟು ಮಂದಿ ಸುಂದರಿಯರಹುದಲ್ವ? ನೀನು ಸ್ವಲ್ಪ ಹೆಚ್ಚು. ಇದು ಇದು ಎಂಟು ಮಂದಿಯಲ್ಲಿ ಹೀಗೆ ಅಲ್ವ ಹೇಳು ನೀವು? ನಾನು ಯಾಕೆ ಕೇಳಿದೆ? ನಿನ್ನ ಹೆಸರೇ ಭಾಮ, ಹಾಗಾಗಿ ಮತ್ತೆ ಪ್ರತ್ಯೇಕ ಹೇಳಬೇಕು ಹೆಚ್ಚು ಅಂತ. ಹಾಗಿದ್ರೆ ಸತ್ಯ ಹೇಳಬೇಕು ಅಂತ. ಸತ್ಯಭಾಮ, ಸತ್ಯಭಾಮ ಯಾಕೆ ಕೇಳಿದೆ? ಯಾಕೆ ಈಗ ನಾವು ಎಂಟು ಮಂದಿ ಹೇಳುವಾಗ ಹೇಳ್ತಾರೆ ಸಂಪೂರ್ಣ ನಖಶಿಖಾ ಅಂತ, ಅದ್ಭುತ ಸೌಂದರ್ಯ ಅಂತ. ಹೌದು, ಪುರುಷನೊಬ್ಬನ ನೋಡಬೇಕಾದಂಥ ಸೌಂದರ್ಯ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಸರಿ, ಈಗ ಒಬ್ಬಳ ನಾಸಿಕವನ್ನು ಸಂಪಿಗೆ ಮೊಗ್ಗಿನ ಹಾಗೆ ನಾಸಿಕ ಇತ್ಯಾದಿ ಇತ್ಯಾದಿಗಳ ವರ್ಣನೆ ಬರ್ತದೆ. ಕಾಳ ಹಿವೇಣಿ, ಹೌದು. ಈಗ ನೀನು ಬಾಗಿಲು ಹಾಕಿದ್ರೆ ಎಲ್ಲ ನಾನು ಹೇಳುವುದಿಲ್ಲ ಅದನ್ನು. ಹೌದಪ್ಪ, ಬಾಗಿಲು ತೆಗಿಬೇಕು ಅಂತ ಆದರೆ. ಹೌದು ಹೌದು, ಅದಕ್ಕೆ ಬೇರೆ ಕ್ರಮ ಇರಬೇಕು. ಹೌದು, ಆದರೆ ಒಂದೇ ಸಲ ಅಲ್ವಾ ಬಾಗಿಲು ಹಾಕಿದ ಪ್ರಕರಣ? ಆಗಾಗ ಆಗ ಅದನ್ನು ಯಾಕೆ ಹೇಳುದು ನಾನು? ಹೌದಪ್ಪ, ಈಗ ಅದೆಲ್ಲ ಬಿಟ್ಟಿದೆ ನಾನು. ಗೊತ್ತಾಯ್ತು, ನಾನೇ ತೊಡಗಿದ್ದೆ. ಯಾಕೆ ಯಾಕೆ ತೊಡಗಿದ್ದು? ಈಗ ನಾವು ಎಂಟು ಮಂದಿಯಲ್ಲಿ ನನ್ನ ಅಕ್ಕಂದಿರೋ ನನ್ನ ತಂಗಿಯರೋ ಇದ್ದಾರೆ, ಇರ್ತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಸೌಂದರ್ಯವನ್ನು ಕಂಡು ನೀವು ನನ್ನನ್ನು ಪ್ರೇಮಿಸಿದ್ದೋ ಪ್ರೀತಿಸಿದ್ದೋ ಇರಬಹುದು ಅಂತ ಕಲ್ಪಿಸಿಕೊಳ್ಳೋದು. ಸರಿ, ಈಗ ಅದೆಲ್ಲ ಒಬ್ಬಳಲ್ಲಿಯೇ ಇದ್ರೆ 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 ಅಂಥವಳನ್ನ ಎಲ್ಲಾರು ನೀವು ನೋಡಿದ್ದಿದ್ರೆ, ಈಗ ಮನೆಗೆ ಬಂದ ಮೇಲೆ ಅಂಥವಳ ಪಕ್ಕನೆ ನೆನಪಾದ್ರೆ ನನಗೆ ಅಸೂಯೆ ಇಲ್ಲ, ನನಗೆ ಅಸೂಯೆ ಇಲ್ಲ. ನಾ ಹೇಳಿದ್ದೆ ಅದು ಹೇಳಬೇಕು ಅಂತ ಇಲ್ಲ. ನೀನು ಏನಿಲ್ಲ, ನೀವು ಏನು ಮಾಡಿದ್ರು ಅದನ್ನು ಸ್ವೀಕರಿಸುವರು ನಾವು. ಆದರೂ ಅಂತಹ ಒಂದು ಹೆಣ್ಣು ಯಾರಪ್ಪ, ನಮಗೊಂದು ಕುತೂಹಲ ಇಲ್ವ? ಈಗ ನಾನು ಚಂದ, ನನಗಿಂತ ಚಂದದವಳು ಯಾರು, ಒಂದು ಕುತೂಹಲ ಇರ್ತದೆ. ಹಾಗಾಗಿ ಈಗ ನೀವು ನಗಾಡಿದಂತಹ ಈ ಬಗೆಗೆ ಬಗೆಗೆ ಅದು ಯಾರದು?
ನೀವು ಕರ್ಕೊಂಡು ಬಂದು ನಮಗೇನು ಬೇಸರ ಇಲ್ಲ ಅದರಲ್ಲಿ, ಇನ್ನೊಂದು ಬಂದು ಮಾಡಿದ್ರೆ ಆಯಿತು, ನೀವು ಆ ಬಗ್ಗೆ ನೀವು ಸಂಕೋಚ ಮಾಡಬೇಕು ಅಂತ ಇಲ್ಲ. ನಮ್ಮನ್ನೆಲ್ಲ ಮರ್ತೋದವರ ಹಾಗೆ ಅವಳನ್ನೇ ನೋಡ್ತಾ ಇದ್ದ ಹಾಗೆ ಯಾವುದೋ ಒಂದು ನಾರಿಯ ಬಗೆಗಾಗಿ ನೀವು ನಗ್ತಾ ಇದ್ದೀರಿ, ಸ್ವಪ್ನ ಲೋಕದಲ್ಲಿ ಇದ್ದೀರಿ. ಯಾರದು ಹಾಗಿತ್ತೂ ನನ್ನ ನಗುವಿಗೆ ಕಾರಣ ಒಬ್ಬಳು ಹುಡುಗಿ ಅಂತಲೇ ನಿನ್ನ ನಿರ್ಣಯ ಅಲ್ಲೋ? ಕಲ್ಪಿಸಿಕೊಂಡದ್ದು ನಾನು ಹಾಗೆ ಅಲ್ಲ. ಎಂಟಾದ ಮೇಲೆ ಇನ್ನೂ ನನಗೆ ನಗು ಅಲ್ವ? ಇನ್ನೊಂದು ಹುಡುಗಿಯನ್ನು ಆಲೋಚನೆ ಮಾಡಿ. ಎಂಟಾಗಬಹುದಾದ್ರೆ ಒಂಬತ್ತಾಗಬಾರ್ದು. ಕೇವಲ ಎಂಟು ಮಾತ್ರವಲ್ಲ, ಅಲ್ಲ ಒಂದುಂಟು, ಎಂಟಾದ ಮೇಲೆ ಒಂಬತ್ತು, ಒಂಬತ್ತಕ್ಕೆ ನವ ಅಂತ ಹೇಳ್ತಾರಲ್ಲ. ಹೌದೌದೌದು, ಹಾಗೆ ಹಾಗೆ. ಹೌದೌದು ಬಾಮ, ಎಂಟಾಯ್ತು, ಎಂಟರ ಜೊತೆಗೆ ಮತ್ತೆ 16,000 ನಿನ್ನ ಕೃಪೆಯಿಂದ ಆಯ್ತು. ಹೌದಪ್ಪ, ನನ್ನ ಕೃಪೆ ಅಂತ ಹೇಳುವುದಕ್ಕಿಂತ ಹೆಚ್ಚು ನಿಮ್ಮ. ಅಲ್ಲ, ನೀನು ಜೊತೆಯಾಗಿ ಬಾರದೇ ಇದ್ರೆ ನಾನು ಗೆಲ್ಲುವುದಕ್ಕಿತ್ತ? ಅಯ್ಯೋ ದೇವರೇ, ನನ್ನನ್ನು ಗೆಲ್ಲಿಸಿದ್ದಲ್ವ ನೀವು, ನನಗೆ ಅಷ್ಟು ಅರ್ಥ ಆಗುದಿಲ್ಲ. ಏನೇ ಆಗ್ಲಿ, ಅವರು ಕಣ್ಣೀರು ಹಾಕುವಾಗ ಸ್ವಾಮಿ ಇವರನ್ನು ಕರ್ಕೊಂಡು ದ್ವಾರಕೆಗೆ ಹೋಗು ಅಂತ ಹೇಳಿದ್ದ ಹೌದಾ? ನೀನು, ನಾನು ಹೆಣ್ಣಲ್ವೇ, ಇನ್ನೊಬ್ಬರ ಬಗ್ಗೆ ಅನುಕಂಪೆ ಸಹಜವಾಗಿ ಇರುವಂತಹದ್ದು. ಹಾಗಾಗಿ ಇನ್ನೊಬ್ಬಳು ಹೊಸಬಳನ್ನು ನಾನು ನೋಡಿ ನಕ್ಕೆ ಅಂತ ಆದರೂ, ಆಲೋಚಿಸಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಆದರೂ, ಆ ಕುರಿತಾಗಿ ನಿನಗೆ ಅಸೂಯೆ ಇಲ್ಲ. ಅಲ್ಲ, ನಾನು ಹೇಳುವುದಕ್ಕೂ ಕಾರಣ ಉಂಟು. ಏನು? ಈಗ ನೀವು 16,000 ಮಂದಿಯನ್ನು ಪ್ರತೀಕರಿಸದೆ ಇದ್ದಿದ್ರೆ ಏನು ಮಾಡಬೇಕಿತ್ತು? ಅವರು ಯಾರು ಅವರನ್ನು ಸ್ವೀಕರಿಸ್ತಾ ಇದ್ದ? ಹೌದು, ಆ ರಾಕ್ಷಸನ ವಶದಲ್ಲಿದ್ದಂತಹ ಸ್ತ್ರೀಯರನ್ನು ಯಾರಾದರೂ ಸ್ವೀಕರಿಸ್ತಾ ಇದ್ರು ಈ ಸಮಾಜದಲ್ಲಿ, ನೀವಲ್ಲದೆ ಮತ್ತೆ ಯಾರು? ಅದಕ್ಕೆ ನಾನೇ ಅಲ್ವಾ. ಸರಿ ಸರಿ ಭಾಮ, ನಕ್ಕದ್ದು ಹೌದು, ಆದರೆ ನಾರಿಯ ಬಗೆಗಾಗಿ ಅಲ್ಲ. ಅಲ್ಲ ಮತ್ತೆ ನಾರಿಯರ ಬಗೆಗಾಗಿ ನಾರಿಯರ ಬಗೆಗಾಗಿ ನಕ್ಕೋದಿಲ್ಲ ಬವೇ ನಾರಿಯರ ಬಗೆಗಾಗಿ ನಕ್ಕೋ ಹೊಸತಿ ಗೋದೋ ಬೇರೋ ಹೊಸತಿ ಗೋದೋ ಜಲ ಜ ಮುಖಿ ಕೇಳಿ ಕಾಂತೆಯಾದಂತಹ ನಿನ್ನ ಸಮೀಪದಲ್ಲಿ ಇರುವಾಗ ಮತ್ತೊಬ್ಬಳನ್ನು ಆಲೋಚಿಸಿ ನಾನು ನಗುವುದಕ್ಕುಂಟು? ಇರ್ಲಿಕ್ಕಿಲ್ಲ ಅಂತ ಒಂದು ಧೈರ್ಯ. ಆದರೂ ಪ್ರಶ್ನೆ ಕೇಳಿದ್ದು ಆವ ನಾರಿಯ ಮೇಲೆ ಮನವಾಯಿತು ನಿಮಗೆ ಅಂದ್ರೆ ಬೇರೊಂದೇನಾದ್ರೂ ಕಾಂತಶಕ್ತಿ ಉಂಟಾಯ್ತು ಎಲ್ಲಿ ಆದ್ರೂ ಅಂತ ಗೊತ್ತಿಲ್ವಲ್ಲ ನಮಗೆ. ಅಲ್ವೇ, ನೀವು ಯಾವಾಗ ಏನು ಮಾಡ್ತೀರಿ ಅಂತ ನಮಗೆ ಗ್ರಹಿಸುವುದಕ್ಕಾಗ್ತದೆ. ಬಾಮ, ವರ್ಷ ಎಷ್ಟಾಯ್ತು, ಎಷ್ಟು ಮಂದಿಯನ್ನು ಮದುವೆಯಾಗಿ ಆಯಿತು? ಹಾಗಾದ್ರೆ ಇನ್ನಾದರೂ ನಾವು ಬೇರೆ ವಿಷಯದ ಕುರಿತಾಗಿ ಆಲೋಚನೆ ಮಾಡಬೇಕೋ ಬೇಡ? ಮೊದಲು ಮಾಡಲಿಲ್ಲ ಅಂತ ಮೊದಲೆಲ್ಲ ಇಲ್ಲ, ಅದೊಂದೊಂದು ಪ್ರಾಯ ಅಂತ ಉಂಟು. ಆಯಾಯ ಪ್ರಾಯದಲ್ಲಿ ಆ ವಿಷಯ ಮಾತ್ರ ಆಲೋಚನೆ ಮಾಡೋದು, ಬೇರೆ ಮಾಡಲಿಕ್ಕಿಲ್ಲ. ದೇವಿ, ಅದೀಗ ಪ್ರಾಯ ಆಗೋರು ನಿಮಗೆ ಪ್ರಾಯ ಆಗಿದೆ ಯಾರು ಹೇಳಿದ್ ನೋಡಿ, ಈಗ ನಿಮಗೆ ಈಗ ಪ್ರಾಯ ಆಗಿದೆ, ಇದನ್ನು ಎಲ್ಲ ಯೋಚನೆ ಮಾಡಬೇಕಾದ ಸಮಯ ಅಲ್ಲ, ಯಾರಾದರೂ ಹೇಳಿ. ಅದೊಂದು ಸಮಸ್ಯೆ ಉಂಟು ಹಾಗೆ. ನನಗೆ ಪ್ರಾಯ ಆಗಿದೆ ಅಂತ ಹೇಳಿದ್ರೆ ನೀನು ನಿನಗೆ ಸ್ವಲ್ಪ ಪ್ರಾಯ ಆಗಿದೆ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಹೌದು, ನಿಮಗೆ ಪ್ರಾಯ ಆಗದಿದ್ರೆ ನನಗೂ ಆಗುದಕ್ಕೆ. ಹೌದು ಹೌದು, ಅದು ಎಲ್ಲಿಯೋ ನಾನು ಹಾಗೊಂದು ಪ್ರಕರಣ ಕೇಳಿದ್ದೇನೆ. ಗಂಡ ಹೆಂಡತಿಗೆ ಮಕ್ಕಳಾದರೂ, ಮಗಳಿಗೂ ಮದುವೆಯಾಗಿ ಮೊಮ್ಮಗ ಹುಟ್ಟಿದ, ಪಾಪ ಇವಳಿಗೆ ಅಜ್ಜಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲ, ಹಾಗೆ ಯಾರೋ ಬಂದು ಕೇಳಿದ್ರಂತೆ, ಈಗ ನಿನ್ನ ಗಂಡನನ್ನು ಅಜ್ಜ ಅಂತ ಹೇಳುವಾಗ ಹಾಗಾದ್ರೆ ನಿನ್ನನ್ನೇನು ಅಂತ ಹೇಳಬೇಕು? ನನ್ನನ್ನು ಅಜ್ಜನ ಹೆಂಡತಿ ಅಂತ ಹೇಳಿದರೆ ಸಾಕು, ಅಜ್ಜಿ ಅಂತ ಹೇಳಬಾರದು. ಹಾಗೆ ನನಗೆ ಪ್ರಾಯ ಆಯಿತು ಅಂತ ಹೇಳಿದರೆ ನಿನಗೂ ಆಯಿತು ಅಂತ ಪರೋಕ್ಷವಾಗಿ ಆಗ್ತದೆ. ಅದೀತು, ಈ ಪ್ರಾಯ ಅಂತ ಹೇಳಿದರೆ ಮುದಿತನ ಅಂತಲೇ ಅರ್ಥ ಅಲ್ವಲ್ಲ? ಪ್ರಾಯಕ್ಕೆ ಬಂದಿದ್ದಾರೆ ಅಂದ್ರೆ ಅರ್ಥ ಏನು? ಹಾಗಾಗಿ ನಾವು ಸದಾ ಪ್ರಾಯದಲ್ಲೇ ಇರುವವರು ಅಂತ ಆಲೋಚನೆ ಮಾಡುವ ಅದಲ್ಲ. ಆದರೆ ನಾನು ಹುಡುಗಿಯ ಕುರಿತಾಗಿ ಆಲೋಚನೆ ಮಾಡಿದ್ದಲ್ಲ. ಅಲ್ಲ ಅಲ್ಲ ಅಲ್ಲ,
ಮತ್ತೆ ಹುಡುಗಿಯರ ವಿಷಯವೇ ಅಲ್ಲ. ಈ ರೀತಿಯನ್ನು ನನ್ನಲ್ಲಿ ನನ್ನೊಳಗೆ ಒಂದು ನಗು ಹುಟ್ಟಿದ್ದವುದು ಹೌದಲ್ಲ. ಹಾಗೆ ಅಂತ ನಿನ್ನ ಮುಂಭಾಗದಲ್ಲಿ ಅದು ಪ್ರಕಟ ಆದದ್ದು ಹೌದು, ಹುಡುಗಿಯರ ವಿಷಯ ಅಲ್ಲ. ಬೇರು ಒಂದು ಹೊಸತುಂಟು. ಬೇರು ಹೌದು, ಬೇರಲ್ಲ, ಬೇರು ಒಂದು ಹೊಸತು ಬೇರುಂಟು. ಹಾಗಾಗಿ ನಾನು ನಕ್ಕದ್ದು, ನಿನಗೆ ಸಮಾಧಾನ ಆಯ್ತಲ್ಲ. ಒಂದುಂಟು. ಏನು ಈಗ ಬೇರೊಂದು ಉಂಟು ಅಂತ ಆದ್ರೆ? ಬೇರುಂಟು ಹೇಳಿದ್ದಲ್ಲ ನಾನು, ಬೇರೆ ಒಂದು ಉಂಟು. ಬೇರು ಅಂತ ಆದ್ರೂ ಅದು ಮತ್ತೆ ಸಸ್ಯಾಗಿ ಫಲ ಬಿಡುವುದೆಲ್ಲ ಬೇಕೋ ಬೇಡ? ಅದು ಉಂಟು. ಹೌದು, ಪ್ರಶ್ನೆ ನನ್ನದು ಇನ್ನೂ ಉಂಟು. ಹುಡುಗಿಯರ ವಿಷಯ ಅಲ್ಲ ಅಂತ ಹೇಳಿದ ಮೇಲೂ ನಿನಗೆ ಸಮಾಧಾನ? ಈಗ ಕೇಳಿದ್ದು ಪ್ರಶ್ನೆ ಅಲ್ಲ, ನನಗೆ ಗೊತ್ತಿಲ್ಲ. ನೀವು ಇನ್ನು ಯಾರನ್ನು ನೋಡುವುದಕ್ಕಿಲ್ಲ, ಒಂಬತ್ತು ಬೇಕು ಅಂತ ನಿಮಗೆ ಅನ್ನಿಸೋದಿಲ್ಲ. ಇದೆಲ್ಲ ನನಗೆ ಗೊತ್ತಿದ್ದೇ, ಈ ಪ್ರಶ್ನೆ ಮಾಡಿದ್ದು ಇನ್ನೊಂದು ಪ್ರಶ್ನೆಗೋಸ್ಕರ. ಯಾವುದಕ್ಕೆ? ಆಗಲದಕ್ಕೆ ನಗುದು ಪೇಳಬೇಕದನೇ, ಆಗಲದಕ್ಕೆ ನಗುದು ಪೇಳಬೇಕದನೇ, ನಾಗಶಯನ ಮುಕುಂದ ಸಕಲ ಕೋವಿದನೇ, ನಾಗಶಯನ ಮುಕುಂದ ಸಕಲ ಕೋವಿದನೇ. ನಿಮ್ಮ ಬುದ್ಧಿ ಬೆಳೆದದ್ದು ಸಾಲದು ಅಂತ ಕೆಲವೊಮ್ಮೆ ಅನ್ನಿಸಿ ಬಿಡುವುದು ನನಗೆ. ಹೌದು, ಇದು ಹೆಂಡತಿಯೇ ಹೇಳಬೇಕಾದ ಮಾತು. ಯಾಕೆ ಇಷ್ಟು ವರ್ಷ ನನ್ನ ಜೊತೆಗಿದ್ದು ನಾನೇ ಪ್ರಶ್ನೆಯನ್ನು ಮಾಡುವಾಗ ಆ ಒಂದು ದೃಷ್ಟಿಯಲ್ಲಿ ಸತ್ಯಭಾಮೆ ಕೇಳಿದ ಅಲ್ಲ ಅಂತ ನಿಮಗೆ ಗೊತ್ತಾಗಲಿಲ್ಲ ನೋಡಿ. ಹಾಗಾಗಿ ನಾನು ಗೆದ್ದಿದ್ದೇನೆ. ನನಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆಯೋ ಹೆಣ್ಣುಗಳ ಬಗ್ಗೆ ಯೋಚಿಸಿಲ್ಲ. ನಿನ್ನ ಮುಂಭಾಗದಲ್ಲಿ ಇರುವಾಗ ಆಲೋಚನೆ ಮಾಡಿದ್ರು ನಿನ್ನ ಬಗ್ಗೆ ಇರುವಾಗ ಅಂತಲ್ಲ, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಇನ್ನು ಎಂತದ್ದು ಯಾರ ಬಗ್ಗೆ ಏನು ಯೋಚನೆ ಮಾಡೋದಕ್ಕೆ? ಆಲೋಚನೆ ಮಾಡಬಹುದು, ಮಕ್ಕಳಿಗೆ ಹುಡುಗಿಯರನ್ನು ತರುವುದಕ್ಕೆ ಆಲೋಚನೆ ಮಾಡುವುದಿದ್ದರೆ. ನನಗೆ ಸಂದೇಹ ಬಂದದ್ದು ಯಾಕೆ? ಹೇಗೆ? ಈಗ ನೀವು ನಗಾಡಬೇಕಿದ್ರೆ ಸತ್ಯಭಾಮ ಹೀಗೊಂದು ಆಗಿದೆ ಅಂತ ವಿಷಯವನ್ನು ನನಗೆ ಹೇಳುವುದು ನಗುವುದು ಮನಸ್ಫೂರ್ತಿ. ಸರಿ, ಅದನ್ನು ಬಿಟ್ಟು ನೀವು ನಗುತ್ತಾರಿ ಅಂತ ಆದರೆ ಏನೋ ಒಂದು ಗುಟ್ಟಿನ ವಿಷಯ ಉಂಟು. ಇದೇ ಹೊರಗೆ ತೆಗೆಯುವುದೇ ಹಾಗೆ ನೀವು ಹೇಳುವುದಿಲ್ಲ ಅಂತ ಕಾರಣ ಇದ್ದದ್ರಿಂದ ನನ್ನ ನಗಾಡಿದ್ದು ಮಾತ್ರ. ಅಲ್ಲ, ನಿನಗೆ ಅಗತ್ಯ ಇಲ್ಲದ ವಿಷಯ, ಅದು ಹುಡುಗಿಯರದ್ದಲ್ಲ ಬೇರೆ. ಈ ಗುಟ್ಟನ್ನು ರಟ್ಟು ಮಾಡುವುದು ಎಂಬುದಕ್ಕೆ ಒಂದು ಕ್ಷಣದಲ್ಲಿ ನಾನೊಂದು ತೀರ್ಮಾನಕ್ಕೆ ಒಂದು ಪ್ರಶ್ನೆ ಮಾಡಿದ್ದು. ಸುಲಭದ ಉದಾಹರಣೆ ಹೇಳ್ತೇನೆ. ಯಾರಿಗೊಬ್ಬ ಒಂದು 5,000 ಹೊನ್ನು ಕೊಟ್ಟಿದ್ದಾನೆ. ಸರಿ, ವರ್ಷಗಳಾದ ಮೇಲೆ ಅದನ್ನು ಕೇಳಬೇಕು ಅವನಿಗೆ. ಅವನಿಗೆ ಗೊತ್ತಿಲ್ಲ 5,000 ಕೊಟ್ಟದ್ದು 6, 3, 4 ಅಂತ. ಅವ ಏನು ಮಾಡುದು? ಏನು ಮಾಡುದು? ನಾನು ಎಷ್ಟೋ ಹಣ ಕೊಟ್ಟಿದ್ದೇನೆ ನಿನಗೆ ಗೊತ್ತಿಲ್ಲ ಅವನು ಹೇಳ್ತಾನೆ. ಇಲ್ಲ, ಕೊಡಲೇ ಇಲ್ಲ ಅಂದ್ಬಿಡ್ತಾನೆ, ಇವನಿಗೆ ಮರ್ತು ಹೋಗಿದ್ದೇನೆ. ಆಗೇನು ಹೇಳ್ಬೇಕು? ನಾನು 10,000 ಹೊಂದು ಕೊಟ್ಟಿದ್ದೇನೆ ಕೊಡು ಅಂತೇಳಿ ಪಕ್ಕಳೆ ಹತ್ತಲ್ಲಿ ಕೊಟ್ಟಿದ್ದೆ, 5 ಕೊಟ್ಟದ್ದು. ಹಾಗೆ ಮಾಡಿದ ಪ್ರಶ್ನೆ. ನಾನು ಬೇರೆ ಒಂದು ಕಾರಣ ಉಂಟು ಅಂತ ಗೊತ್ತುಂಟು. ಈಗ ಮಾತಾಡೋದಕ್ಕೆ ಹೊರಟಾಯ್ತಲ್ಲ. ಸರಿ, ಆದರೆ ನನ್ನದೊಂದುಂಟಲ್ಲ, ಹೆಣ್ಣುಗಳು ನನಗೆ ಕೊಟ್ಟು ಅಭ್ಯಾಸವೇ ಇಲ್ಲ. ಅಲ್ಲ, ನೀವು ಕೊಡುವುದೆಂಥದ್ದು ತಗೊಳ್ಬೇಕು? ಅಲ್ಲ, ಕೊಡುವುದಿಲ್ಲ ಅಂತ ಹೇಳಿ ನಂಬುವುದಿಲ್ಲ ನಾನು. ಸರಿ, ಅವರಿಗೆ ಬೇಕಾದಷ್ಟು ಕೊಡ್ತೀರಿ, 5 ಮಂದಿಗೆ ಗೊತ್ತಾಯ್ತು, ಅವ್ರಿಗೆ ಕೇಳಬೇಕು ಅಂತಿಲ್ಲ, ನೀವು ಕೊಡ್ತೀರಿ, ಅದು ಬಿಡಿ, ಕೊಡಬೇಕು. ನನಗೂ ಅದಕ್ಕೆ ಸಹಮತ ಉಂಟು, ಇಲ್ಲ ಅಂತಲ್ಲ. ಈಗ ನಗಾಡಿದ್ದು ಹೌದು, ನಾರಿಯರ ವಿಷಯ, ಬೇರೆ ಒಂದು ಕಾರಣ ಇರುವುದು, ಅದು ಎಂಥದ್ದು? ಈಗ ನಿನಗೆ ನಾನು ಈಗ ಬೇರೆ ಕಾರಣ ಏನು ಅಂತ ಬೇಕಾದ್ರೆ ತೊಡಗೆ ಆಗಿದೆ. ಈಗ ಇನ್ನೀಗ ಅದು ಗೊತ್ತಾಗದೇ ಇದ್ರೆ ನನಗೆ 8 ರಾತ್ರಿ ನಿದ್ದೆ ಬರಲಿಕ್ಕಿಲ್ಲ. ಅದರಲ್ಲಿ 8 ಹೇಳಬಹುದಿತ್ತು, ಆದರೆ ಪೀಳಬಾರದು ಕಾಣೆ ನಾನ ಕಬರಿಯ
ಬರಬಾರದು ಕಣೆ ನಾನ ಕಬರಿಯ ಬೆಳದಿರೆ ಬೆಳೆದರೆ ನೀಗ ನ್ಯರಿಂಗುರದಿಗೆಯ ಹೊಸತಾದ ಬೇರೊಂದು ವಿಷಯವನ್ನು ನಿನಗೆ ನಾನು ಹೇಳಬೇಕಲ್ವ? ಹೌದು ಹೌದು ಹೌದು, ನನಗೇ ಹೇಳಬೇಕು. ನೀನೊಂದು 5,000 ಹೊನ್ನಿನ ವಿಷಯ ಹೇಳಿದೆಯಲ್ಲ, ನನಗೊಂದು ಕತೆ ನೆನಪಾಯ್ತು ನೀನು ಹೇಳುವಾಗ. ಒಬ್ಬ ಅರಸನ ಬಳಿಗೆ ಈ ಒಬ್ಬ ಗೊಂಬೆ ಮಾಡುವವನು 3 ಗೊಂಬೆಗಳನ್ನು ತಂದನಂತೆ. ಒಂದೇ ರೀತಿಯದ್ದು ನೋಡುವುದಕ್ಕೆ, ಒಂದೇ ರೂಪ, ಒಂದಕ್ಕೆ 5 ಹೊನ್ನು, ಒಂದಕ್ಕೆ 50, ಇನ್ನೊಂದಕ್ಕೆ 500 ಅಂತ ಹೇಳಿದನಂತೆ. ಅರಸ ನನ್ನ ಹಾಗೆ ಸ್ವಲ್ಪ ಬುದ್ಧಿ ಕಡಿಮೆ ಅವನಿಗೆ, ನೀನು ಹೇಳಿದ್ದಲ್ಲ ನನಗೆ ಅಷ್ಟು ಬುದ್ಧಿ ಇಲ್ಲ ಅಂತ. ಹಾಗಲ್ಲ ಸ್ವಾಮಿ, ಮಾಡಿಕೊಂಡು ನಾನು ಯಾಕೆ ಆಡಿದೆ? ಈಗ ಪತಿಗೆ ಬುದ್ಧಿ ಕಡಿಮೆ ಆದರೂ ಬುದ್ಧಿಯ ಸ್ಥಾನದಲ್ಲಿ ಇರುವವಳು ಯಾರು? ಹೆಂಡತಿ. ಯಾರು ಹೆಂಡತಿ ಅಂತ ಲೆಕ್ಕ? ಅದು ನೀನು ಜಾಣತನ ಮಾಡುದು ಬೇಡ. ಕಾರ್ಯೇಶು ಮಂತ್ರಿ. ಹಾಗೆ ಅರಸನಿಗೊಬ್ಬ ಮಂತ್ರಿ ಇದ್ದ, ಅವನಲ್ಲಿ ಕೇಳಿದನಂತೆ ಅರಸ, ಅಲ್ಲ ಇವನು ಒಂದೇ ರೀತಿ ಇರುವುದಕ್ಕೆ 5, 50, 500 ಹೇಳ್ತಾನಲ್ಲ ಯಾಕೆ? 3 ಬೊಂಬೆಗಳನ್ನು ತೆಕ್ಕೊಂಡೆಲ್ಲ ನೋಡಿದ. ಸೂಕ್ಷ್ಮವಾಗಿ ನೋಡುವಾಗ ಸಣ್ಣ ಸಣ್ಣದಾದ ರಂಧ್ರಗಳುಂಟು ಅದರಲ್ಲಿ. ಹಾಗೆ ಸಪೂರವಾದಂತಹ ಲೋಹವನ್ನು ತರಿಸಿ ಒಂದರ ಕಿವಿಯಲ್ಲಿ ಹಾಕಿದನಂತೆ. ಆ ರಂಧ್ರದಲ್ಲಿ ಹೋದಂತಹ ಸರಿಗೆ ಈ ಕಿವಿಯಲ್ಲಿ ಹೊರಗೆ ಬಂತು. ಇನ್ನೊಂದು ಕಿವಿಯಲ್ಲಿ ಹಾಕಿ ಇನ್ನೊಂದು ಬೊಂಬೆಗೆ ಹಾಕುವಾಗ ಕಿವಿಯಲ್ಲಿ ಹಾಕಿದ್ದು ಬಾಯಿಯಲ್ಲಿ ಬಂತು. ಇನ್ನೊಂದಕ್ಕೆ ಕಿವಿಯಲ್ಲಿ ಹಾಕಿದ್ದು ಎಲ್ಲೂ ಬರಲಿಲ್ಲ, ಹೋಗಿ ಹೃದಯದಲ್ಲಿ ಕೂತಿತ್ತು. ಆ ಹೃದಯದಲ್ಲಿ ಕೂತದ್ದಕ್ಕೆ 500, ಕಿವಿಯಲ್ಲಿ ಕೇಳಿ ಬಾಯಿಯಲ್ಲಿ ಬಿಟ್ಟದ್ದಕ್ಕೆ 50, ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತದಲ್ಲ ಅದಕ್ಕೆ 5 ಅಂತ ಹೇಳಿದನಂತೆ. ಗೊತ್ತಾಯ್ತಲ್ಲ, ಈಗ ನೀನು ಬೊಂಬೆ ಬೊಂಬೆಯೇ, ಆದ್ರೆ ಆ ನಡುವಿನ ಬೊಂಬೆ ಈ ಕಿವಿಯಲ್ಲಿ ಕೇಳಿ ಬಾಯಿಯಲ್ಲಿ ಬಿಡ್ತೀನಿ. ನಾನೀಗ ಗುಟ್ಟಿನ ವಿಷಯ ಅಂತ ನಿನ್ನಲ್ಲಿ ಹೇಳಿದರೆ ಸಂಜೆ ಆಗುವಾಗ ಇಡೀ ಊರಲ್ಲಿ ಪ್ರಚಾರ ಆಗ್ತದೆ ಅದು. ಅಲ್ಲ ಈಗ ಅದು ನೀವು ಹೇಳಿದ್ದನ್ನು ನಾನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಅದೇನೊಂದು ಅಲ್ಲ, ಅದಷ್ಟು ಗುಟ್ಟಿನದ್ದು, ಅದನ್ನು ಯಾರಲ್ಲೂ ಹೇಳಬಾರದು. ಅಲ್ಲ ಹೇಳಿದರೆ ನೀನು ಅನ್ಯರಿಗೆ ಉಸುರದಿಹೇಯ, ಅದೊಂದು ಸ್ವಭಾವ ಸಹಜ ಅಂತ. ವಿಷಯ ಗೊತ್ತುಂಟ? ಏನು ಸ್ವಭಾವ? ನನ್ನ ಗಂಡ ಇವತ್ತು ನನ್ನಲ್ಲಿ ಹೇಳಿದ್ದಾರೆ ಯಾರಿಗೂ ಹೇಳಬಾರದು ಅಂತ ಹೇಳಿದ್ದಾರೆ, ನಿನ್ನಲ್ಲಿ ನಾನು ಹೇಳ್ತೇನೆ ಅಂತ ನೀನು ಅಕ್ಕನಲ್ಲಿ ಹೇಳ್ತಿ, ಈಗ ರುಕ್ಮಿಣಿಯಲ್ಲಿ, ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಜಾಂಬವತಿಯಲ್ಲಿ ಹೇಳ್ತಿ, ಹಾಗೆ ಸಂಜೆ ಆಗುವಾಗ ಇಡೀ ದ್ವಾರಕೆಯಲ್ಲಿ ಎಲ್ಲರಿಗೂ ಗೊತ್ತಾಗಿರ್ತದೆ ಅದು. ಹಾಗಾಗಿ ಅದು ಗುಟ್ಟಿನ ವಿಷಯ ನಿನ್ನಲ್ಲೆಲ್ಲ ಹೇಳುವಂತ. ಈಗ ನಾನು ಹೀಗೆ ಹೇಳ್ತೇನೆ ಅಂತ ನೀವು ಹೇಳೋದು, ಹಾ ಹೆಣ್ಮಕ್ಕಳ ಸ್ವಭಾವ ಹೀಗೆ ಅಂತ ಹೇಳುವ ಒಂದು ಧ್ವನಿಯಲ್ವ ಅದು. ನನ್ನನ್ನು ಏನು ಬೇಕಿದ್ರು ನೀವು ಹೇಳಿ, ಇಡೀ ಸಮಾಜಕ್ಕೆ ಹೇಳಿ, ನನಗೆ ಸಿಟ್ಟು ಬರ್ತದೆ ಅಂತ ಮತ್ತೆ ಸಿಟ್ಟು ಬರಿಸ್ಬೇಡಿ. ಅಲ್ಲ ನಿನಗೆ ಸಿಟ್ಟು ಬರ್ಲಿಕ್ಕಿಲ್ಲ ಅಂತ ಗೊತ್ತುಂಟು ನನಗೆ, ಆದ್ರೆ ಅದು ಸ್ವಭಾವ ಅಂತ ಹೇಳಿದ್ದು. ನಾನೊಂದು ಬಾಯಿಯಲ್ಲಿ ನಿಲ್ಲುವುದಿಲ್ಲ ಅಂತ. ನಿಲ್ಲುವುದಿಲ್ಲ, ನಿಲ್ಲುವುದಿಲ್ಲ. ಈಗ ನಿಮಗೆ ಆಕ್ಷೇಪ ಇರುವುದು ಹೇಳದೆ ಇರುವುದಕ್ಕೆ, ಅದೊಂದು ಪೇಳಿದರೆ ನೀನು ಅನ್ಯರಿಗೆ ಪೇಳದೆ ಇಹೇಯ ಸ್ವಾಮಿ. ಆಣೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು, ಇನ್ನೋರ್ವಳಿಂಗೆ ನಾ ಪೇಳುವವಳಲ್ಲ, ಇನ್ನೋರ್ವಳಿಂಗೆ ನಾ ಪೇಳುವವಳಲ್ಲ, ಚೆನ್ನಾಗಿ ಪೇಳಬೇಕೆನಗೆ ನೀನಲ್ಲ, ಇನ್ನೋರ್ವಳಿಂಗೆ ನಾ ಪೇಳುವವಳಲ್ಲ, ಚೆನ್ನಾಗಿ ಪೇಳಬೇಕೆನಗೆ ನೀನಲ್ಲ. ಸ್ವಾಮಿ ಭಾಮ, ಎಲ್ಲರ ಹಾಗೆ ನಾನಲ್ಲ ಅಂದ್ರೆ ಎಲ್ಲ ನಾರಿಯರ ಹಾಗೆ ನಾನಲ್ಲ, ಅದು ಹೌದು. ಇನ್ನೂ ನಿಮಗೆ ಅದು ಗೊತ್ತಾಗಲಿಲ್ವೇ? ಆ ಪ್ರಕರಣದಲ್ಲಿ ಅದು ಗೊತ್ತಾಗಿಬಿಟ್ಟಿದೆ. ರಮಣ ಆ ರುಕ್ಮಿಣಿಗೆಯನ್ನು ಮುಡಿಸಿದ್ರಿ ನೀವು ಪಾದಯಾತ್ರೆಯನ್ನು, ನನಗೆ ಮತ್ಸರ ಆಯ್ತು, ಆಯ್ತು, ಆಗಿತ್ತು, ಆಗಿತ್ತು, ಸಿಟ್ಟು ಬಂದಿತ್ತು, ಹೌದು, ಬಾಗಿಲು ಮುಚ್ಚಿದೆ, ಹೌದು, ತಳ್ಳಿ ತೆಗೆಯುವ ಪ್ರಯತ್ನ ನೀವು ಮಾಡಿದ್ರಿ, ನಿಮಗೆ ಸಾಧ್ಯ ಆಗಲಿಲ್ಲ, ನಿಮಗೆ ಸಾಧ್ಯ ಆಗಲಿಲ್ಲ ಅಲ್ವಾ? ಇದನ್ನು ಯಾರಲ್ಲಿಯೂ ನಾನು ಹೇಳಿಲ್ಲ, ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹೇಗೆ ವಾರಿ ಮಾಡಿದ್ದು, ನಾರದ ಮಾಡಿದ್ದು, ಎಲ್ಲ ಹೇಳಿಕೊಂಡು ಬಂದದ್ದು. ನಾನು ಒಬ್ಬರಿಗೂ ಹೇಳಿಲ್ಲ ಈ ವಿಷಯ. ಹೀಗಾಗಿದೆ ಒಂದು ಕತೆ, ನೀವು ಏನೆಲ್ಲ ನನ್ನನ್ನು ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದೀರಿ, ನಾನು ಹೇಗೆ ಅದನ್ನ ತಿರಸ್ಕಾರ ಮಾಡಿದೆ,
ಯಾರಿಗೂ ನಾನು ಹೇಳಿಲ್ಲ, ನಕ್ಕಂದ್ರಿಗೂ ತಂಗಿಯಂದ್ರಿಗೂ ಹೇಳಿಲ್ಲ. ಯಾರಿಗೂ ಹೇಳದಿದ್ರು ಪ್ರಕರಣ ಅದ ಹೌದು, ಪಾರಿಜಾತ ಪ್ರಕರಣ ಹೌದು. ಅದು ಇಡೀ ಪ್ರಚಾರ ಆಗಿದೆ ನೋಡಿ. ಅದು ಹೆಣ್ಣು ಹೇಳಿದ್ದಲ್ಲ, ಅವ್ರು ಹೇಳಿದ್ದು ಗಂಡು, ಮದುವೆ ಆಗದಂತ ಗಂಡು ಇದ್ದಾನಲ್ಲ ನಾರದ, ಆ ನಾರದ ಅದನ್ನೆಲ್ಲರಿಗೂ ಹೇಳಿಕೊಂಡು ಬಂದದ್ದು. ಹಾಗಾಗಿ ಹೇಳುವಂತ ಒಂದು ನಿಮ್ಗೆ ಗಂಡಸರಿಗೆ ಕ್ರಮ ಹೇಳಿದ್ದು, ಯಾಕಂದ್ರೆ ಉಳಿದ ಮದುವೆ ಆಗದ ಗಂಡಂದರಿಗೆ ಗಂಡಸರಿಗೆ ಒಂದು ಎಚ್ಚರಿಕೆಗೆ ಹೇಳಿದ್ದವನು. ಹೌದಪ್ಪ, ಹೌದೌದೌದು. ನಾನು ಒಂದು ಹೇಳ್ತೇನೆ, ಹೇಳುವುದಿಲ್ಲ ಅಂತ ನಾನು ಮನಸ್ಸು ಮಾಡಿದರೆ ಎಲ್ಲ ಬಿಟ್ಟು ನನ್ನ ಗಂಡನಿಗೂ ಹೇಳಲಿಕ್ಕಿಲ್ಲ. ಅಷ್ಟು ಗುಟ್ಟಿಟ್ಟುಕೊಳ್ಳುವಂತ ಒಂದು ಭದ್ರತೆ. ಒಂದೇ ಒಂದು ಕ್ಷಣ, ಈಗ ನನ್ನಲ್ಲಿ ಹೇಳದಿಷ್ಟುಂಟು ನಿನ್ನಲ್ಲಿ? ಹಾಗಲ್ಲ ಹಾಗಲ್ಲ, ಮನಸ್ಸು ಮಾಡಿದ್ರೆ ಅಂತ ಸಂದರ್ಭ ಬಂದ್ರೆ ಅಷ್ಟು ಮನಸ್ಸು ಮಾಡಿದ್ರೆ ನೀನು ಹೇಳದೆಯೂ ಇರಬಲ್ಲೆ, ಮನಸ್ಸಷ್ಟು ಗಟ್ಟಿ ಉಂಟು ಅಂತ. ಆ ಪ್ರಕರಣದಲ್ಲಿ ಹೇಳ್ತೇನೆ, ಈಗ ನನ್ನ ಬಾಗಿಲು ಹಾಕಿ ನೀವು ಒಳಗೆ ಬರಬಾರ್ದು ಅಂತ ಪ್ರಯತ್ನ ಮಾಡಿದ್ನೇ ಅಲ್ಲ. ಹೌದು, ನನ್ನ ಮನಸ್ಸಲ್ಲಿ ಒಳಗೆ ಬರಬೇಕು ಅಂತಲೇ ಇತ್ತು, ಗೊತ್ತಾಗಿದೆ ನಿಮಗೆ, ಗೊತ್ತಾಗಿದೆ. ನಾನು ಹೇಳಿದ್ದೇನೋ ಪ್ರಕಟ ಮಾಡಿದ್ದೇನೆ ಗೊತ್ತಾಗ್ಲಿಕ್ಕಿಲ್ಲ, ನನ್ನ ಮನಸ್ಸಿನ ಒಳಗೆ ಉಂಟು ಗೊತ್ತೇ ಆಗ್ಲಿಕ್ಕಿಲ್ಲ. ಅಷ್ಟು ಗುಟ್ಟು ಇಟ್ಟುಕೊಳ್ಳ ಬಲ್ಲವಳು ನಾನು ಅಂತ ನನ್ನ ಸಖಿಗೆ ಗೊತ್ತಾಗ್ಲಿಲ್ಲ. ಹೌದೌದು, ಹಾ ಗೊತ್ತಾಗ್ಲಿಲ್ಲ, ಗೊತ್ತ ಅಷ್ಟು ಇಟ್ಟುಕೊಳ್ಳಬಲ್ಲೆ ನಾನು. ಹಾಗಾಗಿ ಈಗ ನನಗೆ ಕುತೂಹಲ ಅದನ್ನು ಕೇಳದೆ ನನಗೆ ಹೇಳಿದ್ನಲ್ಲ ಎಂಟು ನಿದ್ದೆ ಬರ್ಲಿಕ್ಕಿಲ್ಲ ಅಂತ. ಹೌದು, ನೀವು ನನಗೆ ಹೇಳಿದಿರಿ ಅಂತ ಆದರೆ ಇನ್ನೊಬ್ಬರಿಗೆ ನಾನು ಅದನ್ನು ಹೇಳುವಳಲ್ಲ, ಇನ್ನೊಬ್ಬರಿಗೆ ಹೇಳುವುದಿಲ್ಲ ಅಂತ ಆರು ಮಂದಿಯನ್ನು ಒಟ್ಟಿಗೆ ಕೂತ್ಕೊಳ್ಳಿಸಿ ಹೇಳ್ತೇನೆ ಅಂತೂ ಅಲ್ಲ. ಗೊತ್ತಾಯ್ತು, ಎಲ್ಲರನ್ನು ಒಟ್ಟಿಗೆ ಕರೆದು ಹೇಳಿಬಿಡುವ ಅಂತ. ಯಾರಿಗೂ ಇದನ್ನು ಹೇಳುವುದಿಲ್ಲ, ನಿಮಗೆ ನಂಬಿಕೆ ಬರಲಿಲ್ಲ ಅಂತ ಆದರೆ, ಆದರೆ ನನ್ನ ಅಣ್ಣೆ ಸಾಕಾಗ್ಲಿಕ್ಕಿಲ್ಲ, ನನ್ನ ಅಣ್ಣೆ ಸಾಕಾಗ್ಲಿಕ್ಕಿಲ್ಲ. ನಿಮ್ಮ ಚಂದದ ಕಂಠ ಏನಿದೆ, ಆ ಕೊರಳನ್ನು ಮುಟ್ಟಿ, ಆ ಎದೆ ಏನಿದೆ, ನೋವಿದ್ರು ಸ್ವಲ್ಪ ಎದೆಯನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೇನೆ. ಯಾರಿಗೂ ಹೇಳಿದ್ರು ನನಗೆ ಹೇಳಬೇಕು ಮಾತ್ರ, ವಿಷಯ ನನಗೆ ಹೇಳಬೇಕು. ನೀವು ಕೊನೆಗೂ ಹಾಕುವುದು ನನ್ನ ಅಣೆ ಅಲ್ವ ನೀನು? ಹೌದು, ಬಾಮ ಸರಸ ಅಂದ್ರೆ ಇದೆಯಲ್ವ, ಹೇಳಬೇಕು ಹೇಳಬೇಕು ಅಂತ ನಮಗೆ ಅಪೇಕ್ಷೆ ಇದ್ರೂ ಅದು ಹೇಗೆ ಅಂತ ಕೇಳಿದ್ರೆ, ಈಗ ಮಕ್ಕಳಿಗೆ ಕೊಡುವುದಕ್ಕೆ ಅಂತಲೇ ನಾವು ಮನೆಗೆ ತರುವುದು, ಹಾಗೇನು ನೇರವಾಗಿ ಮಕ್ಕಳ ಕೈಗೆ ಕೊಡುವುದಕ್ಕಿಲ್ಲ, ಸ್ವಲ್ಪ ಎತ್ತರದಲ್ಲಿ ಇಟ್ಕೊಳ್ಳುದು, ಬೇಕು ಅಂತ ಕೇಳುದು. ಅಂದ್ರೆ ಮಕ್ಕಳು ನಮ್ಮ ಹತ್ತಿರ ಬರಬೇಕು, ಸ್ವಲ್ಪ ನಮಗೆ ಹೊಡಿಬೇಕು, ನಮ್ಮನ್ನು ಬೈಯಬೇಕು, ಹಾಗೆ ನಿನ್ನಲ್ಲಿ ಹೇಳದಿರುವುದಕ್ಕುಂಟೇನೆ. ಇದು ಮಾತ್ರ ನಾರಿಯ ವಿಷಯ ಅಲ್ಲ, ನಾರಿಯ ವಿಷಯ ಅಲ್ಲ, ನರನ ವಿಷಯ. ಎಷ್ಟು ಇಡೀ ಎಷ್ಟು ಕೋಟಿ ನರರಿದ್ದಾರೆ ಈ ಪ್ರಪಂಚದಲ್ಲಿ, ಹೇಳುವುದು ಯಾರ ವಿಷಯ? ಹಾಗೆಂತ ಪ್ರಪಂಚದಲ್ಲಿ ಪ್ರಸಿದ್ಧನಾದವನು ಒಬ್ಬನೇ ಅಲ್ವಾ ನರ ಅಂತ? ಹಾ, ನಿಮ್ಮ ಅತ್ತೆ ಮಗ. ಹೌದು, ಆಗ ನೀನು ಹೇಳಿದೆಯಲ್ಲ ಐದು ಮಂದಿಗೆ ನೀನು ನೀವು ಬೇಕಾದ ಹಾಗೆ ಕೊಡ್ತೀರಿ ಅಂತ. ಹೌದೌದು, ಆ ನರನ ವಿಷಯ. ಹೌದು, ಕೇಳುವುದಕ್ಕೆ ಸಿದ್ಧಳಾಗುತ್ತೀಯೋ? ಆದೀತು ಆದೀತು ಆದೀತು, ಆಯ್ತು.